ಚಲಿಸುತ್ತಿದ್ದ ಇದ್ದ ಆಟೋದಲ್ಲಿ ಸ್ಫೋಟ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಪ್ರಯಾಣಿಕ ಪ್ರೇಮ್ ರಾಜ್ ಬಳಿ ನಕಲಿ ಆಧಾರ್ ಕಾರ್ಡ್ ಪತ್ತೆಯಾಯಿತು. ಅಸಲಿ ಪ್ರೇಮ್ ರಾಜ್ ನನ್ನ ಪೊಲೀಸರು ಈಗಾಗಲೇ ಪತ್ತೆ ಹಚ್ಚಿದ್ದಾರೆ. ತುಮಕೂರಿನಲ್ಲಿ ಅಸಲಿ ಪ್ರೇಮ್ ರಾಜ್ ಕೊಣಗಿ ಪತ್ತೆಯಾಗಿದ್ದಾರೆ. ಆಧಾರ್ ಕಾರ್ಡ್ ಐಡೆಂಟಿಟಿ ಫೇಕ್. ಹಾಗಾದ್ರೆ ಈತ ಯಾರು? ಆಟೋದಲ್ಲಿ ಹೋಗಿ ಸ್ಫೋಟ ಮಾಡಿದ್ನಲ್ಲ, ಈತ ಯಾರು? ಈತನ ಮೂಲ ಎಲ್ಲಿ? ಈತನ ಹಿನ್ನೆಲೆ ಏನು? ಯಾವ ಉಗ್ರ ಸಂಘಟನೆಯ ಜೊತೆಗೆ ಈತನಿಗೆ ಲಿಂಕ್ ಇತ್ತು? ಇದೆಲ್ಲವೂ ಕೂಡ ತನಿಖೆಯಿಂದ ಬಯಲಾಗಬೇಕಾಗಿದೆ. ಕೊಯಂಬತ್ತೂರಿನಿಂದ ಆತ ಮಂಗಳೂರಿಗೆ ಮೈಸೂರು ಮಾರ್ಗವಾಗಿ ಹೋಗಿದ್ದಾನೆ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇವನು ಮೂಲತಃ ಕೊಯಂಬತ್ತೂರಿನವನ ಅಥವಾ ಬೇರೆ ಕಡೆಯವನ? ಎಲ್ಲವೂ ಕೂಡ ತನಿಖೆಯಿಂದ ಬಯಲಾಗಬೇಕಾಗಿದೆ. ಡಿಟೇಲ್ಸ್ ಕೊಡೋದಕ್ಕೆ ಮಂಗಳೂರು ಪ್ರತಿನಿಧಿ ಕಿರಣ್ ಮತ್ತೊಮ್ಮೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಈತ ನಕಲಿ ಆಧಾರ್ ಕಾರ್ಡ್ ಅನ್ನ ಬಳಸಿದ್ದು ಕೂಡ ಗೊತ್ತಾಗಿದೆ. ಕೊಯಂಬತ್ತೂರಿನಿಂದ ಮೈಸೂರು ಮಾರ್ಗವಾಗಿ ಮಂಗಳೂರಿಗೆ ಬಂದಿದ್ದ ಅನ್ನೋ ವಿಚಾರ ಕೂಡ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಬಯಲಾಗಿದೆ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾಗಾದ್ರೆ ಈತ ಮೂಲತಃ ಕೊಯಂಬತ್ತೂರಿನವನೇನಾ ಅಥವಾ ಎಲ್ಲಿಯವನು? ಯಾವ ಉಗ್ರ ಸಂಘಟನೆಯ ಜೊತೆಗೆ ಈತನಿಗೆ ಲಿಂಕ್ ಇದೆ? ಈ ಆಂಗಲ್ ನಲ್ಲಿ ಯಾವ ರೀತಿಯಾಗಿ ಪೊಲೀಸರ ತನಿಖೆ ಸಾಗಿದೆ? ಜಾನವೇ, ಈ ಒಂದು ಆ್ಯಂಗಲ್ನಲ್ಲಿ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕೆಲವು ದಿನಗಳ ಹಿಂದೆ ಕೊಯಂಬತ್ತೂರಿನ ಉಕ್ಕಡಂ ಎಂಬಲ್ಲಿ ಒಂದು ಬ್ಲಾಸ್ಟ್ ಆಗಿತ್ತು. ಸೂಸೈಡ್ ಬಾಂಬ್, ಒಂದು ಬಾಂಬರ್ ಒಬ್ಬ ಕಾರನ್ನು ಬ್ಲಾಸ್ಟ್ ಮಾಡಿದ್ದ. ಇದರಲ್ಲಿ ಆತ ಮೃತಪಟ್ಟಿದ್ದ ಅನ್ನೋದು ಮಾಹಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ಅದೊಂದು ಉಗ್ರರ ಕೃತ್ಯ ಅನ್ನೋದು ಕೂಡ ಬಯಲಾಗಿತ್ತು. ಅದೇ ಕೊಯಂಬತ್ತೂರಿನಿಂದ ಈ ವ್ಯಕ್ತಿ ಕೂಡ, ಯಾರು ಈಗ ಪ್ರೇಮ್ ರಾಜ್ ಅಂತ ನಾವು ಹೇಳ್ತಾ ಇದ್ದೀವಿ, ಆ ವ್ಯಕ್ತಿ ಕೂಡ ಅಲ್ಲಿಂದನೇ ಬಂದಿರಬಹುದು ಅನ್ನುವ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖೆ ಆರಂಭವಾಗಿದೆ. ಆತ ಹೇಗೆ ಬಂದ? ಯಾಕಂತ ಹೇಳಿದ್ರೆ ಮಂಗಳೂರು ಸಿಟಿಗೆ ಹೋಗುವಂಥ ರಸ್ತೆ ನಾಗೋರಿಯಿಂದ ಪಂಪೆಲ್, ಈ ಮಧ್ಯೆ ರಿಕ್ಷಾವನ್ನು ನಿಲ್ಲಿಸಿ ಈತ ಒಂದು ಬ್ಯಾಗನ್ನು ಹಿಡ್ಕೊಂಡು ರಿಕ್ಷಾವನ್ನು ಹತ್ತಿದ್ದಾನೆ. ಅಲ್ಲಿಂದ ಕೇವಲ ಒಂದು 500 ಮೀಟರ್ ದೂರ ಹೋಗ್ತಾ ಇದ್ದಂತೆ ಅಲ್ಲಿ ಆ ಒಂದು ಬ್ಯಾಗಿಂದ ಹೊಗೆ ಬಂದು ಒಂದು ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಆಗಿದೆ. ಇದರಲ್ಲಿ ಇಬ್ಬರಿಗೂ ಗಾಯ ಆಗಿದೆ, ರಿಕ್ಷಾ ಡ್ರೈವರಿಗೂ ಹಾಗೇ ಪ್ಯಾಸೆಂಜರಿಗೆ. ಈ ಸಂದರ್ಭದಲ್ಲಿ ಯಾರು ಪ್ಯಾಸೆಂಜರ್ ಆ ಬ್ಯಾಗ್ ಹಿಡ್ಕೊಂಡು ಬಂದಿದ್ದ ಪ್ರೇಮ್ ರಾಜ್, ಆತನಿಗೆ 50% ಬರ್ನ್ ಆಗಿದೆ ಅಂತ ಈಗಾಗಲೇ ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ. ಆತ ಈಗ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ. ಮತ್ತು ಆತ ಅನ್ಕಾನ್ಷಿಯಸ್ ಆಗಿದ್ದಾನೆ ಅಂತ ಹೇಳಲಾಗ್ತಾ ಇತ್ತು. ಈಗ ಕಾನ್ಷಿಯಸ್ ಬರುವವರೆಗೂ ಪೊಲೀಸರು ಆತನನ್ನು ಬರೋದು ನೋಡಿಕೊಂಡು ಅದರ ನಂತರ ವಿಚಾರಣೆ ಆರಂಭಿಸ್ತಾರೆ. ಆತ ಯಾಕೆ ಬಂದಿದ್ದ, ಏನು ಉದ್ದೇಶ, ಏನು ಎಲ್ಲಿ ಈ ಬಾಂಬನ್ನು ಕೊಂಡು ಹೋಗ್ತಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಕಲೆ ಹಾಕಬೇಕಾಗಿರುವಂಥದ್ದು. ಈಗಾಗಲೇ ಅದೊಂದು ಸ್ಪಷ್ಟ ಆಗಿದೆ, ಆತನಲ್ಲಿದ್ದಂತಹ ಆಧಾರ್ ಕಾರ್ಡ್ ಫೇಕ್ ಅಂತ. ಯಾಕಂತ ಹೇಳಿದ್ರೆ ಈಗ ಅದರಲ್ಲಿದ್ದ ನಿನ್ನೆಯೇ ಆ ಒಂದು ಅಡ್ರೆಸ್ ಫೇಕ್ ಅಂತ ಗೊತ್ತಾಗಿತ್ತು. ಇದನ್ನು ಫಸ್ಟ್ ಬ್ರೇಕ್ ಮಾಡಿದ್ದು ನ್ಯೂಸ್ ಫಸ್ಟ್. ಈ ಹಿನ್ನೆಲೆಯಲ್ಲಿ ಆತ ಎಲ್ಲಿದ್ದಾನೆ, ಆತನ ಒರಿಜಿನಲ್ ಐಡೆಂಟಿಟಿ ಏನು ಅನ್ನೋದು ಈಗ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಯಾರು ಅಸಲಿ ಒಬ್ಬ ಪ್ರೇಮ್ ರಾಜ್ ಕೊಣಗಿ ಇದ್ದಾನೆ ಆತ ಈಗಾಗಲೇ ತುಮಕೂರಿನಲ್ಲಿ ಇರುವಂಥದ್ದು ಮಾಹಿತಿ ಗೊತ್ತಾಗಿತ್ತು. ಹಾಗೆಯೇ ನಿನ್ನೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು 3 ತಂಡಗಳನ್ನು ರಚನೆ ಮಾಡಿದರು. ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಈ ಒಂದು ತಂಡವನ್ನು ಕಳಿಸ್ಕೊಡ್ಲಾಗಿತ್ತು. ಯಾಕಂತೇಳಿ ಯಾವಾಗ ಪ್ರೇಮ್ ರಾಜ್ ಕೊಣಿಗೆ ಮೊಬೈಲ್ ಡಿಟೆಕ್ಟ್ ಮಾಡ್ತಾರೆ, ಯಾಕಂದ್ರೆ ಅವರು ಆತನ ಬಳಿ ಇದ್ದಂಥ ಮೊಬೈಲನ್ನು ಟ್ರೇಸ್ ಮಾಡಿಕೊಂಡು ಅದರಲ್ಲಿದ್ದಂತಹ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ ನಂತರ ತಂಡಗಳನ್ನು ರಚನೆ ಮಾಡಲಾಗುತ್ತೆ. ಇದರಿಂದ ಗೊತ್ತಾಗುತ್ತೆ ಇದೊಂದು ದೊಡ್ಡ ಒಂದು ಷಡ್ಯಂತ್ರ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರಿಗೆ ಖಚಿತವಾಗಿ ಮಾಹಿತಿ ಗೊತ್ತಾಗಿತ್ತು. ಈ ಹಿನ್ನೆಲೆಯಲ್ಲಿ ತಂಡಗಳನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಕಳಿಸ್ಕೊಡ್ಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಒಂದು ಮಾಹಿತಿಯ ಪ್ರಕಾರ ಮೈಸೂರಿನಲ್ಲಿ ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಮತ್ತು ಈ ಪ್ರೇಮ್ ರಾಜ್ ಕೊಣಗಿ ಅಂತ ಯಾರು ಗುರುತಿಸಿಕೊಂಡಿದ್ದಾನೆ ಆತ ಮೈಸೂರಿನಲ್ಲಿ ಒಂದು ಮನೆಯಲ್ಲಿ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಜಾನ್ವಿ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.